ಸ್ಯಾಂಡಲ್ವುಡ್ ಹಿಂದೆಂದೂ ಇಂಥದ್ದೊಂದು ಸಕ್ಸಸ್ ಕಂಡಿರಲಿಲ್ಲ ಅಪ್ಪಟ ಕನ್ನಡದ ಸಿನಿಮಾವೊಂದು ಭಾರತದ ಬಾಕ್ಸ್ ಆಫೀಸನ್ನೇ ಕೊಳ್ಳೆ ಹೊಡಿತಾ ಇದೆ ಕಾಂತಾರ ಓಟಕ್ಕೆ ಬ್ರೇಕ್ ಹಾಕೋ ಇನ್ನೊಂದು ಸಿನಿಮಾ ಇಲ್ಲಿ ತನಕ ಬಂದೇ ಇಲ್ಲ ಕಾಂತಾರ ಬಿಡುಗಡೆಯಾದ ಎಲ್ಲ ಭಾಷೆಗಳಲ್ಲೂ ಸಖತ್ತಾಗಿ ಕಲೆಕ್ಷನ್ ಮಾಡ್ತಿದೆ ಕರ್ನಾಟಕದಿಂದ ಶುರುವಾಗಿದ್ದ ಕಾಂತಾರ ಜರ್ನಿ ದೇಶವನ್ನು ದಾಟಿ ವಿದೇಶ ತಲುಪಿದೆ ಕರ್ನಾಟಕದಲ್ಲಿ ಈ ಸಿನಿಮಾ ರಿಲೀಸ್ ಆಗಿ ಐವತ್ತು ದಿನಗಳನ್ನ ಸಮೀಪಿಸುತ್ತಿರುವಾಗಲೇ ಹೊಸ ಮೈಲುಗಳನ್ನು ಸೃಷ್ಟಿಸ್ತಾ ಇದೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಹಾಗೂ ರಿಷಬ್ ಶೆಟ್ಟಿಯ ಕಾಂತಾರ ಎರಡೂ ದಕ್ಷಿಣ ಭಾರತದ ಸೊಗಡಿನ ಸಿನಿಮಾ ಗ್ಲಾಮರ್ ಅದ್ಧೂರಿ ಫೈಟ್ ಇದ್ಯಾವುದೂ ಇಲ್ಲದೆ ಕಥೆಯನ್ನೇ ಮೂಲ ವಸ್ತುವನ್ನಾಗಿಟ್ಕೊಂಡು ನಿರ್ಮಿಸಿದ ಸಿನಿಮಾ ಹೀಗಾಗಿ ಈ ಎರಡೂ ಸಿನಿಮಾ ಗಳಿಕೆ ಮೇಲೆ ಭಾರತೀಯ ಚಿತ್ರರಂಗ ಕಣ್ಣಿಟ್ಟಿತ್ತು ಸದ್ಯ ಟ್ರೇಡ್ ಎಕ್ಸ್ಪರ್ಟ್ ಪ್ರಕಾರ ಕಲೆಕ್ಷನ್ ವಿಚಾರದಲ್ಲಿ ಪುಷ್ಪ ಸಿನಿಮಾವನ್ನ ಕಾಂತಾರ ಹಿಂದಿಕ್ಕಿದೆ ಸ್ಯಾಂಡಲ್ವುಡ್ ಸಿನಿಮಾ ಕಡೆ ತಿರುಗಿ ನೋಡದೆ ಇರೋ ಜಮಾನ ಕೂಡ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಕನ್ನಡ ಸಿನಿಮಾಗಳು ಎಲ್ಲಾ ಭಾಷೆಯ ಸಿನಿಮಾಗಳಿಗೂ ಟಕ್ಕರ್ ಕೊಡ್ತಾ ಇವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂತಾರ ಅಪ್ಪಟ ಕರ್ನಾಟಕದ ಮಣ್ಣಿನ ಕಥೆ ದೇಶದ ಉದ್ದಗಲಕ್ಕೂ ಸದ್ದು ಮಾಡ್ತಿದೆ ಭಾಷೆಯ ಭೇದ ಭಾವ ಇಲ್ಲದೆ ಕಾಂತಾರ ಸಿನಿಮಾ ವೀಕ್ಷಿಸಿದ ಉದಾಹರಣೆಗಳು ಸಾಕಷ್ಟಿವೆ ಸದ್ಯ ಕಾಂತಾರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಕನ್ನಡ ಸೇರಿದಂತೆ ಹಿಂದಿ ಹಾಗೂ ತೆಲುಗಿನಲ್ಲಿ ಕಲೆಕ್ಷನ್ ಇನ್ನೂ ಅದ್ಭುತವಾಗಿದೆ ವಿಶ್ವದಾದ್ಯಂತ ಕಾಂತಾರ ಮಾಡಿದ ಕಲೆಕ್ಷನ್ ಒಂದು ದಾಖಲೆ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಸಿನಿಮಾ ಮುನ್ನೂರ ಐವತ್ತು ಕೋಟಿ ಗಡಿಯನ್ನ ಎರಡು ದಿನಗಳ ಹಿಂದೆಯೇ ದಾಟಿತು ಈಗ ಅಲ್ಲು ಅರ್ಜುನ್ ನಟಿಸಿದ್ದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪದ ಕಲೆಕ್ಷನ್ ಅನ್ನು ಮೀರಿಸಿದೆ ಅನ್ನೋದು ಸಿನಿಮಾ ವಲಯದಲ್ಲಿ ಚರ್ಚೆಯಾಗ್ತಿದೆ ಪುಷ್ಪ ಲೈಫ್ ಟೈಟಲ್ ಕಲೆಕ್ಷನ್ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಇತ್ತು ಆದರೆ ಈಗ ರಿಷಬ್ ಶೆಟ್ಟಿಯ ಕಾಂತಾರ ಕಲೆಕ್ಷನ್ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ದಾಟಿದೆ ಅಂತ ಟ್ರೇಡ್ ಎಕ್ಸ್ಪರ್ಟ್ಗಳು ಚರ್ಚೆ ಮಾಡ್ತಿದ್ದಾರೆ ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಕಾಂತಾರ ಅಬ್ಬರಿಸ್ತಾ ಇದೆ ಬಾಲಿವುಡ್ ಸಿನಿಮಾಗಳು ಗಳಿಸದಷ್ಟು ಗಳಿಕೆ ಮಾಡ್ತಾ ಇದೆ ನವೆಂಬರ್ ಒಂಬತ್ತಕ್ಕೆ ಕಾಂತಾರ ಕೇವಲ ಹಿಂದಿ ಬೆಲ್ಟ್ ನಲ್ಲಿ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಇಂದು ಅಥವಾ ನಾಳೆ ಹೊತ್ತಿಗೆ ಕೋಟಿ ಗಡಿ ದಾಟತೆ ಆದ್ರೆ ಹಿಂದಿ ಬೆಲ್ಟ್ ನಲ್ಲಿ ಕಾಂತಾರ ಕಲೆಕ್ಷನ್ ಇನ್ನು ಪುಷ್ಪ ಗಳಿಕೆಯನ್ನ ಮೀರಿಸಿಲ್ಲ ಅಲ್ಲು ಅರ್ಜುನ್ ಸಿನಿಮಾ ಹಿಂದಿ ಬೆಲ್ಟ್ ನಲ್ಲೇ ನೂರು ಕೋಟಿಗೂ ಅಧಿಕ ಗಳಿಕೆ ಕಂಡಿತ್ತು ಇನ್ನು ಕಾಂತಾರ ತೆಲುಗು ರಿಲೀಸ್ ಆಗಿ ನಿನ್ನೆಗೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗುತ್ತೆ ಈ ಇಪ್ಪತ್ತೈದು ದಿನದಲ್ಲಿ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕಲೆ ಮಾಡಿದೆ ಅಂತ ಹೇಳಲಾಗ್ತಿದೆ ಇಂದಿನ ವರದಿಯಲ್ಲಿ ಐವತ್ತು ಕೋಟಿ ರೂಪಾಯಿ ಗಡಿ ದಾಟುತ್ತೆ ಕನ್ನಡ ಸಿನಿಮಾ ಟಾಲಿವುಡ್ ನಲ್ಲಿ ಗಳಿಸಿದು ಕೂಡ ಹೊಸ ಸಾಧನೆಯೇ ಸದ್ಯಕ್ಕೆ ಈ ಸಿನಿಮಾ ತೆಲುಗಿನಲ್ಲಿ ಕನ್ನಡದ್ದೇ ಸಿನಿಮಾ ಕೆಜಿಎಫ್ ಚಾಪ್ಟರ್ ಒನ್ ಅನ್ನು ಕೂಡ ಬೀಟ್ ಮಾಡಲಿದೆ